ಸರ್, ಇನ್ನೊಂದು ಪ್ರಶ್ನೆ ಇದೆ ಸರ್. ಅದು ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ ಅಂತ ಶುರು ಆಗ್ತಾ ಇದೆ. ಸೊ ಈ ಸಲ ಏನೆಲ್ಲ ಹೊಸದು ಎಕ್ಸ್ಪೆಕ್ಟ್ ಮಾಡ್ಬೋದು? ಟೀಮ್ ಪರವಾಗಿ ನೀವು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಬೋದಾ? ಅಫ್ಕೋರ್ಸ್ ಒಂದು ಥೀಮ್ ಅಂತೂ ನಾವು ಹೆಲ್ ಆ್ಯಂಡ್ ಹೆವನ್ ಅಂತ ಮಾಡಿದ್ದೇವೆ. ಅದು ಬಿಟ್ಟು ನಾವು ಲಾಂಚ್ಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಇಸುತ್ತಿ ಪ್ಲ್ಯಾನ್ ಇದೆ. ಅಂದರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳನ್ನು ನಿಮ್ಮಲ್ಲಿ ನಾವು ರಿವೀಲ್ ಮಾಡ್ತೇವೆ. ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ಗಿಂತ ಮೊದಲೇ ನಿಮಗೆ ಸ್ವಲ್ಪ ನಮ್ಮ ಹೆಸರು ಗೊತ್ತಾಗುತ್ತೆ. ಸೊ ಅದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದೇವೆ. ಅದು ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲೂ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸತಿ ನೋಡ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ಓಕೆ, ಅದು ಬಿಗ್ ಅನೌನ್ಸ್ಮೆಂಟ್ ಆ್ಯಕ್ಚುಲಿ. ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟಾಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು. ಸೊ ಅಂದರೆ ರಾಜಾರಾಣಿ ಫಿನಾಲೆ, ರಾಜಾರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ನೀವು ಹೋಗಿ ನೀವು ವೋಟ್ ಮಾಡ್ಬೋದು. ಆ ವೋಟಿಂಗ್ ಪ್ರಕಾರ ನಾವು ಅವರನ್ನ ಡಿಸೈಡ್ ನಮ್ಮ ತಂಡ ಆ ವೋಟಿಂಗ್ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ, ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ನ ವೇದಿಕೆ ಮೇಲೆ ಕರೆದು ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಫ್ಯೂ ಕಂಟೆಸ್ಟೆಂಟ್ಸ್ನ ಮುಂಚೆನೆ ರಿವೀಲ್ ಮಾಡ್ತಾರೆ. ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ, ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ಗೆ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ಸೊ ಅದೊಂದು ಸ್ಪೆಷಲ್ ಆ್ಯಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್. ಓಕೆ, ಇಷ್ಟು ವಿಚಾರಗಳು. ಈಗ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳ್ಬೋದು.